जैल के कलुहिसुववरेगू विरमिसुवुदिल्ल अन्नुवंत सुधाकर अवर हेळिके विचारक्के संबंधपट्टंते रमेश कुमार तिरुगेटन्न कोट्टिद्दारे। रमेश कुमार अवर कुरितागि सुधाकर अवरु चिक्कबळ्ळापुरदल्लि मातनाडुवंत संदर्भदल्लि रमेश कुमार अवरन्न जैलिगे कळुहिसुववरेगू कूड नानु विरमिसोदिल्ल अन्नुवंत हेळिकेयन्न कोट्टिद्रु। ई विचारक्के संबंधपट्टंते रमेश कुमार तिरुगेटन्न कोट्टिद्दारे सुधाकर्गे। ಜೈಲಿಗೆ ಹೋಗೋದಕ್ಕೆ ನಾನು ಸಿದ್ಧವಾಗಿದ್ದೇನೆ, ನಾನು ಈ ದೇಶದ ಪ್ರಜೆ, ಕಾನೂನನ್ನ ಗೌರವಿಸುತ್ತೇನೆ, ಸರ್ಕಾರ ಅಂದ ಮೇಲೆ ಅವರು ಯೋಚನೆ ಮಾಡಿರ್ತಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ರಮೇಶ್ ಕುಮಾರ್। ಜೈಲಿಗೆ ಕಳುಹಿಸುವವರೆಗೂ ವಿರಮಿಸೋದಿಲ್ಲ ಅನ್ನುವಂತ ಸುಧಾಕರ್ ಅವರ ಹೇಳಿಕೆಗೆ ಶಾಸಕ ರಮೇಶ್ ಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ। ಜೈಲಿಗೆ ಹೋಗೋದಕ್ಕೆ ನಾನು ಸಿದ್ಧವಾಗಿದ್ದೇನೆ, ನಾನು ಈ ದೇಶದ ಪ್ರಜೆ, ಕಾನೂನನ್ನ ನಾನು ಗೌರವಿಸುತ್ತೇನೆ, ಇನ್ನು ಬಿಜೆಪಿ ಸರ್ಕಾರ ಇದೆ, ಅವರದೇ ಸರ್ಕಾರ ಅಂದ ಮೇಲೆ ಯೋಚನೆ ಮಾಡಿರ್ತಾರೆ ಅಂತ ಈ ವೇಳೆ ತಿರುಗೇಟನ್ನ ಕೊಟ್ಟಿದ್ದಾರೆ ರಮೇಶ್ ಕುಮಾರ್। ವಿಜಯಪುರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಮಾತನಾಡುವಾಗ ಗೌರವಯುತವಾಗಿ ಯೋಚನೆ ಮಾಡಿ ಮಾತನಾಡಬೇಕು, ಜೈಲಿಗೆ ಹೋಗುವ ಸ್ಥಿತಿ ಬಂದ್ರೆ ಹೋಗಲು ಸಿದ್ಧ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವ ಮೂಲಕ ರಮೇಶ್ ಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ ಸುಧಾಕರ್ಗೆ। ಅವರ ಕೆಲಸ ಅವರು ಮುಂದುವರಿಸಲಿ, ನನ್ನನ್ನ ಜೈಲಿಗೆ ಕಳುಹಿಸಿದ್ರೆ ಕಳುಹಿಸಲಿ, ಜೈಲಿಗೆ ಹೋಗೋದಕ್ಕೆ ನಾನು ಸಿದ್ಧವಾಗಿದ್ದೇನೆ, ನಾನು ಈ ದೇಶದ ಪ್ರಜೆ, ಕಾನೂನನ್ನು ನಾನು ಗೌರವಿಸುತ್ತೇನೆ, ಸರ್ಕಾರ ಅಂದ ಮೇಲೆ ಅವರು ಯೋಚನೆ ಮಾಡಿರ್ತಾರೆ, ಆದರೆ ಮಾತನಾಡುವಾಗ ಗೌರವಯುತವಾಗಿ ಯೋಚನೆ ಮಾಡಿ ಮಾತನಾಡಬೇಕು, ಜೈಲಿಗೆ ಹೋಗೋ ಸ್ಥಿತಿ ಬಂದ್ರೆ ಹೋಗಲು ಸಿದ್ಧ ಅಂತ ವಿಜಯಪುರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ। ಕಳೆದ ಒಂದೂವರೆ ವರ್ಷದಿಂದ ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಕೋಲಾರ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಅನ್ನ ರಾಜಕೀಯಕ್ಕೆ ದುರ್ಬಳಕೆ ಮಾಡ್ಕೊಳ್ತಾ ಇರೋಷ್ಟು ಇಡೀ ರಾಜ್ಯದಲ್ಲಿ ಯಾವ ಬ್ಯಾಂಕು ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ। ಅದಕ್ಕೆ ನಾನು ಹೇಳಿದ್ದೀನಿ, ಪಾರದರ್ಶಕವಾದಂತ ತನಿಖೆ ಆಗಬೇಕು। ಆ ತನಿಖೆ ಆಗಲಿಕ್ಕೆ ಬಿಡೋದಿಲ್ಲ ನೋಡಿ ಇವರು। ಸತ್ಯರಿಶ್ ಚಂದ್ರ ಇದ್ರೆ ಹೇಳ್ರಿ, ತನಿಖೆ ಆಗಬೇಕು ಅನ್ನೋದಾದ್ರೆ ತನಿಖೆ ಮಾಡಿಸ್ಕೊಳ್ಳಕ್ಕೆ ರೆಡಿ ಇರ್ಬೇಕಲ್ಲ ಅವರು। ತನಿಖೆನೆ ಬೇಡ ಅಂತೇಳಿ ಸ್ಟೇ ಆರ್ಡರ್ಗೆ ಹೋಗಿದ್ದಾರೆ ಕೋರ್ಟ್ಗೆ। ಕೋರ್ಟ್ಗೆ ಹೋಗಿ ನಮ್ಮ ಮೇಲೆ ತನಿಖೆ ಆಗದ್ ಬೇಡ ಅಂತ ಒಂದು ಸ್ಟೇ ತಂದವ್ರೆ। ಇದರಲ್ಲಿ ಗೊತ್ತಾಗಲ್ವಾ ಕಳ್ಳ ಯಾರು ಅಂತ? ಕಳ್ಳನ ಅಲ್ವಾ ಅಂತ ಗೊತ್ತಾಗಲ್ಲೇನ್ರಿ? ನೀನ್ ಸಾಧ್ಯ ಆಗಿದ್ರೆ ಯಾಕಪ್ಪ ಕೋರ್ಟ್ಗೆ ಹೋಗ್ತಾ ಇದ್ದೆ ತನಿಖೆ ಮಾಡಿಸ್ಕೊಳ್ಳ ಬೇಡ ಅಂತೇಳಿ? ತನಿಖೆ ಆಗ್ಲಿ ರೀ ಅಂತ ಹೇಳ್ತಾ ಇದ್ರಿ, ನೀವು ಸಾಧ್ಯ ಆಗಿದ್ದಿದ್ರೆ ಆಗ್ಲಿ ತನಿಖೆ ಆಗ್ಲಿ, ಸತ್ಯಾಸತ್ಯತೆಗಳು ಹೊರಗಡೆ ಬರ್ಲಿ ಅಂತ ಹೇಳ್ತಾ ಇದ್ರಿ। ನೀವು ಸತ್ಯ ಆಚೆ ಬಂದ್ರೆ ನೀವು ಜೈಲ್ಗೆ ಹೋಗ್ತೀರಿ ಅಂತ ನಿಮ್ಗೆ ಗೊತ್ತಿದೆ, ಆದ್ರೆ ಬಿಡೋದಿಲ್ಲ ತಿಳ್ಕೊಳ್ಳಿ, ಡಾಕ್ಟರ್ ಸುಧಾಕರ್ ಇಲ್ಲಿ ಇರೋದು ಬಿಡೋದಿಲ್ಲ। ನಿಮ್ಮ ಅನಿಷ್ಟ ಭ್ರಷ್ಟಾಚಾರದ ಕೂಪವನ್ನ, ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಹೊರಗಡೆ ಎಳೆಯುವವರೆಗೂ ಕೂಡ ನಾನು ವಿರಮಿಸುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ। ಹಾಗಾಗಿ ಸ್ವಲ್ಪ ತಡ ಆಗ್ಬೋದು, ನಮ್ಮಲ್ಲಿ ಕೂಡ ಸ್ವಲ್ಪ ವ್ಯವಸ್ಥೆಗಳು ಇನ್ನೂ ಕೂಡ ನಾವು ತಿಳ್ಕೊಳ್ಳಂಗಿಲ್ಲ। ಕಳೆದ ಒಂದೂವರೆ ವರ್ಷದಿಂದ ಸಹಕಾರ ಇಲಾಖೆಗೆ ನಾನು ಬಹಳಷ್ಟು ಬಾರಿ ಕೂಡ ಹೇಳಿದ್ರು ಕೂಡ ಅಲ್ಲಿ ಕೂಡ ಆ ಭ್ರಷ್ಟಾಚಾರದಿಂದ ಕೂಡಿರತಕ್ಕಂಥ ಅಧಿಕಾರಿಗಳು ಕೆಳಗಡೆಯಿಂದ ಮೇಲೆವರೆಗೂ ಏನಿದ್ದಾರೆ ಅವರು ಈ ಇಲಾಖೆಯಲ್ಲಿ ಬಹಳ ವರ್ಷಗಳಿಂದ ಜಿಡ್ಡಿಡಿದು ಹೋಗ್ತಾರೆ ಅಂತ ಹೇಳುತ್ತೇನೆ। ಕೆಲಸ ಅವ್ರು ಮುಂದುವರಿಸಲಿ, ಹೋಗೋಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳ್ತೇನೆ। ದೇಶದ ಪ್ರಜೆ, ದೇಶದ ಕಾಸು, ಸರ್ಕಾರ ಅಂದಮೇಲೆ ಅವ್ರು ಯೋಚನೆ ಮಾಡೇ ಮಾತಾಡ್ತಾರೆ। ಕೆಲಸ ವ್ಯವಸ್ಥೆ ಅವ್ರು ಮಾಡಿದ್ರೆ ಹೋಗೋಕೆ ನಾ ಸಿದ್ಧ, ಬಿಡುವುದ್ರೆ ಅವತ್ತು ತಾವು ಎಲ್ಲ ನಾನು ಈ ದೇಶದ ಸಂವಿಧಾನಕ್ಕೆ ಕಾನೂನಿಗೆ ಬದ್ಧನಾಗಿ ಬದುಕತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯ, ಸರ್ಕಾರ ಆಗಿರ್ತಕ್ಕಂಥವ್ರು ನಾವು ಹೀಗೆ ಮಾಡ್ತೇವಂದ್ರೆ ಬಹುಶಃ ಏನೋ ಅವ್ರ ಹತ್ರ ಸಾಕ್ಷಾಧಾರಗಳಿರಬೇಕು ಅಂತ ಸ್ಥಿತಿ ಬಂದಾಗ ನಾನು ಹೋಗಕ್ಕೆ ಸಿದ್ಧವಾಗಿದ್ದೀರಪ್ಪ, ನಾನು ಏನು ತಕರಾರಿಲ್ಲ, ನಾನು ಅದಕ್ಕೇನು ಪ್ರತಿರೋಧ ಒಡ್ಡೋನಲ್ಲ ಅಂತ ಹೇಳ್ತೀನಿ. ಇನ್ನೇನು ಹೇಳ್ಬೇಕಲ್ಲ, ಆರ್ಡಿನರಿ ಜನ ಏನು ನಮ್ಮ ಗ್ರಹಚಾರಕ್ಕೆ ರಾಜಕಾರಣಕ್ಕೆ ಬಂದಿರ್ತೇವೆ, ಜನ ನಮಗೊಂದು ಅವಕಾಶ ಕೊಟ್ಟಿರ್ತೇವೆ, ದೊಡ್ಡ ದೊಡ್ಡವ್ರ ವಿಚಾರಕ್ಕೆಲ್ಲ ನಾವು ಪ್ರತಿಕ್ರಿಯಿಸಲವೆಲ್ಲ ಮಾಡಬಾರ್ದಪ್ಪ ಬೇಕಂತ ನಾನು ಹೇಳ್ತೇನೆ। ಕೆಲಸ ಅವ್ರು ಮುಂದುವರಿಸಲಿ, ಹೋಗೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳ್ತೇನೆ। ದೇಶದ ಪ್ರಜೆ, ದೇಶದ ಕಾಸು,
ಸರ್ಕಾರದ ಮೇಲೆ ಅವರು ಯೋಚನೆ ಮಾಡಿ ಮಾತಾಡ್ತಾರೆ. ಕಸ ವ್ಯವಸ್ಥೆ ಅವ್ರು ಮಾಡಿದ್ರೆ ಹೋಗಕ್ಕೆ ನಾಶಿದ್ರೆ ಬಿಡುವುದ್ರೆ ಅವ್ರು ತಾವು ಎಲ್ಲ ರಮೇಶ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ, ತಿರುಗೇಟನ್ನು ಕೊಟ್ಟಿದ್ದಾರೆ ಸುಧಾಕರ್ಗೆ.